ಹಾಯ್ ಎಲ್ರಿಗೂ ನಮಸ್ತೆ ಇಷ್ಟು ದಿನ ಕೊರೋನಾ ಬರೀ ವೈರಸ್ ಆಗಿತ್ತು ಆದರೆ ನಿನ್ನೆಯಿಂದ ಕೊರೋನಾ ಅನ್ನೋದು ಒಂದು ಧರ್ಮಕ್ಕೆ ಅಂಟಿಸುವ ಒಂದು ಪ್ರಯತ್ನ ನಡೀತಾ ಇದೆ ಒಂದು ಶಂಕೆ ನಡೀತಾ ಇದೆ ಒಂದು ಪಿತಿರು ಪಿತುರಿ ನಡೀತಾ ಇದೆ ಅಂತ ಎಲ್ಲಾ ಕಡೆ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ಅದೆಷ್ಟು ಮಟ್ಟಿಗೆ ಸತ್ಯ ಅದೆಷ್ಟು ಮಟ್ಟಿಗೆ ಸುಳ್ಳು ಅನ್ನೋದಕ್ಕಿಂತ ಈ ಒಂದು ಧರ್ಮ ಏನು ಈಗ ಪ್ರೆಸೆಂಟ್ ಇರೋ ಎಲ್ಲಾ ಕಡೆ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ತಬ್ಲಿಗಿ ಜಮಾತ್ ಅಂತ ದೆಹಲಿಯ ಒಂದು ಮಸೀದಿಯಲ್ಲಿ ಏನೊಂದು ಸಭೆ ನಡೆಯುತ್ತೆ ಈ ಸಭೆ ಮೇಲೆ ಈ ಸಭೆಯಲ್ಲಿ ಮಸೀದಿ ಒಳಗಡೆ ಒಂದು ಸಾವಿರಾರು ಮುಸಲ್ಮಾನ ಬಂಧುಗಳು ಹೋಗಿ ಸೇರಿಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಕರೋನಾನ ಒಂದು ಸೋಂಕನ್ನು ಹತ್ತಿಸ್ಕೊಂಡು ಹೊರಗಡೆ ಬಂದಿರ್ತಾರೆ ಅವರು ಇಡೀ ದೇಶದ ತುಂಬೆಲ್ಲ ಈಗ ಓಡಾಡಿಕೊಂಡು ಇಡೀ ದೇಶದ ತುಂಬೆಲ್ಲ ತುಂಬಾ ಜನ ಅಂದರೆ ಒಂದೂವರೆ ಸಾವಿರಕ್ಕೂ ಅಧಿಕ ಮಂದಿ ಈ ದೇಶ ತುಂಬ ಓಡಾಡ್ತಾ ಇದ್ದಾರೆ ಅವರಿಂದಾನೆ ಹೆಚ್ಚು ಕೊರೋನಾ ಜಾಸ್ತಿ ಆಗ್ತಾ ಇದೆ ನಿನ್ನೆ ಮೊನ್ನೆವರೆಗೂ ಪಿಚ್ಚಲ್ಲೇ ಇರಲಿಲ್ಲ ತಮಿಳುನಾಡು ಅಲ್ಲಿ ಲಾಸ್ಟಲ್ಲಿತ್ತು ಕರೋನಾ ವೈರಸ್ ಸೋಂಕಿತರ ಸಂಖ್ಯೆಯಲ್ಲಿ ಏಕಾಏಕಿ ಇವಾಗ ತಮಿಳುನಾಡು ಕರ್ನಾಟಕ ಹೈದರಾಬಾದ್ ತೆಲಂಗಾಣ ಎಲ್ಲರನ್ನೂ ಸೈಡ್ ಟಾಪ್ ಟಾಪಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ ತಮಿಳುನಾಡಲ್ಲಿ ಇರಲೇ ಇಲ್ಲ ಅದಕ್ಕೆಲ್ಲ ಕಾರಣ ಈ ತಬ್ಲೀಗಿ ಜಮಾತ್ ಅನ್ನೋ ಒಂದು ಧರ್ಮಸಭೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಒಂದ್ ಒಂದು ಒಂದು ವರ್ಡ್ ತಬ್ಲಿಗಿ ಜಮಾತ್ ಅಂತಿದ್ದೆಲ್ಲ ಅದಕ್ಕೆ ಒಂದು ಮೀನಿಂಗ್ ಇಲ್ಬಿಡ್ತೀನಿ ಈ ಸಮಾವೇಶ ಈ ಒಂದು ಸಭೆ ಈ ಒಂದು ಸಾಮೂಹಿಕ ಪ್ರಾರ್ಥನೆ ಮಸೀದಿಗಳಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಎಂದಿನಂತೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷ ಕೂಡ ನಡೀತು ಆದ್ರೆ ಈ ವರ್ಡ್ ನ ಮೀನಿಂಗ್ ಏನು ಅಂತ ಹೇಳಿದ್ರೆ ಒಳ್ಳೆ ಮುಸಲ್ಮಾನ ಆಗುವುದು ಹೇಗೆ ಅನ್ನೋದನ್ನ ಬೋಧನೆ ಮಾಡಿಕೊಡೋದೇ ಈ ತಬ್ಲಿಗಿ ಜಮಾತ್ ಅನ್ನೋ ಒಂದು ಏನಿದೆ ಈ ಮಸೀದಿಯಲ್ಲಿ ಏನೊಂದು ಸಮಾವೇಶ ನಡೆಯುತ್ತೆ ಇದರ ಮೂಲ ಉದ್ದೇಶ ಅಂದ್ರೆ ಒಬ್ಬ ಒಳ್ಳೆ ಮುಸಲ್ಮಾನ ಹೇಗಿರಬೇಕು ಒಬ್ಬ ಒಳ್ಳೆ ಮುಸಲ್ಮಾನ ಏನೆಲ್ಲ ಮಾಡಬೇಕು ಒಬ್ಬ ಒಳ್ಳೆ ಮುಸಲ್ಮಾನ ದೇಶಕ್ಕೆ ಹೇಗೆ ಸಹಕಾರಿಯಾಗಬೇಕು ದೇಶಕ್ಕೆ ಹೇಗೆ ಉಪಕಾರಿಯಾಗಬೇಕು ತನ್ನ ಸುತ್ತಮುತ್ತ ಇರೋರಿಗೆ ಏನೆಲ್ಲ ಉಪಕಾರ ಮಾಡಬೇಕು ಅಂದರೆ ಬಿ ಎ ಗುಡ್ ಮುಸ್ಲಿಂ ಅಂತ ಅದಕ್ಕೊಂದು ಅರ್ಥ ಆದರೆ ಇವತ್ತು ಆಗ್ತಾ ಇರೋದೇನು ಕೆಲವೊಬ್ರು ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷ ಕೂಡ ಅಲ್ಲಿ ನಡೀತಾ ಇತ್ತು ಅದಕ್ಕೋಸ್ಕರ ದೇಶದ ತುಂಬೆಲ್ಲ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ರು ಬೇರೆ ದೇಶಗಳಿಂದ ಬಂದಿದ್ರು ಕೂಡ ಸೊ ಹೋದ್ರು ಒಂದು ಇದು ಮಾಡಿದ್ರು ಈ ತರದೊಂದು ಕೊರೋನಾ ವೈರಸ್ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಈ ತರ ದೇಶ ಲಾಕ್ಡೌನ್ ಆಗುತ್ತೆ ಅನ್ನೋದೊಂದು ಚಿಕ್ಕ ಅರಿವು ಕೂಡ ಇರಲಿಲ್ಲ ಅಂತ ಓಕೆ ಮಸೀದಿಯವರು ಹೇಳ್ತಾರೆ ಹತ್ತೊಂಬತ್ತನೇ ತಾರೀಕಿಗೆ ನಮಗೆಲ್ಲ ಗೊತ್ತಾಯಿತು ಎಲ್ಲ ಬಂದ್ ಮಾಡ್ಬಿಟ್ವಿ ಹತ್ತೊಂಬತ್ತು ಓಕೆ ಈ ಕಳೆದ ತಿಂಗಳು ಈಗ ಆಲ್ರೆಡಿ ಒಂದನೇ ತಾರೀಕು ಎರಡನೇ ತಾರೀಕು ಬಂದ್ಬಿಟ್ಟಿದ್ವಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಅಲ್ಲಿ ಹತ್ತೊಂಬತ್ತನೇ ತಾರೀಕಲ್ಲಿ ಅವರು ಹೇಳ್ತಾರಂತೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ ಏನೂ ಇರಲಿಲ್ಲ ಅಂತ ಓಕೆ ಹತ್ತೊಂಬತ್ತನೇ ತಾರೀಕಿಗೆ ಅವರು ಹೇಳೋ ಪ್ರಕಾರ ಕ್ಲೋಸ್ ಮಾಡಿದ್ವಿ ಲಾಕ್ಡೌನ್ ನಮಗೊಂದು ಸ್ಮಾಲ್ ಹಿಂಟ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲ ಅಲ್ಲಿ ಸೇರ್ಕೊಬೇಕಾಗಿ ಬಂತು ಅಂತ ಹತ್ತೊಂಬತ್ತನೇ ತಾರೀಕಿಗಿಂತ ಮುಂಚೆನೆ ಎಷ್ಟೋ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಕೂಡ ಸೇರಿದಂತೆ ತುಂಬಾ 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 ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಸಾಮೂಹಿಕವಾಗಿ ಎಲ್ಲೂ ಸೇರಬೇಡಿ ಗುಂಪು ಗುಂಪಲ್ಲಿ ಅಂದ್ರೆ ನಾಲ್ಕು ಜನಕ್ಕಿಂತ ಮೇಲೆ ಗುಂಪು ಗುಂಪಲ್ಲಿ ಯಾರು ಓಡಾಡಬೇಡಿ ಯಾರಿಗೆ ಕೊರೋನಾ ವೈರಸ್ ಇದೆ ಅಂತ ಗೊತ್ತಿಲ್ಲ ಅನ್ನೋದನ್ನ ಹತ್ತೊಂಬತ್ತನೇ ತಾರೀಕಿನ ಮುಂಚೆನೇ ಅನೌನ್ಸ್ ಮಾಡಿದ್ರು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಅದು ನಿಮಗೆ ಗೊತ್ತಾಗಿರ್ಲಿಲ್ವಾ ಪಾಯಿಂಟ್ ನಂಬರ್ ಒನ್ ಇನ್ನ ಪಾಯಿಂಟ್ ನಂಬರ್ ಎರಡನೇ ತಗೋಳೋಣ ಹತ್ತೊಂಬತ್ತನೇ ತಾರೀಕು ಆಯಿತು ಅದಾದಮೇಲೆ ಇಪ್ಪತ್ತೆರಡನೇ ತಾರೀಕು ಜನತಾ ಕರ್ಫ್ಯೂ ಅಂತ ಇಪ್ಪತ್ತಾರನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ಇಡೀ ದೇಶ ಲಾಕ್ಡೌನ್ ಇಪ್ಪತ್ತು ದಿನಗಳ ಲಾಕ್ಡೌನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿತು ಅದಕ್ಕೋಸ್ಕರ ಅಲ್ಲಿ ಸೇರ್ಕೊಂಡಿದ್ದವರು ಊರುಗಳಿಗೆ ಹೋಗೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಸ್ಟ್ರಕ್ ಆಗಿಬಿಟ್ರು ಅಲ್ಲೇ ಸ್ಟ್ರಕ್ ಆಗಿರೋದ್ರಿಂದ ಅವ್ರ ಮೇಲೆ ಇವತ್ತು ಗೂಬೆ ಕುಸಲಾಗ್ತಾ ಇದೆ ಅಂತ ಕೆಲವೊಬ್ರು ಮಹಾನುಭಾವರು ಮಾತಾಡ್ತಾರೆ ಓಕೆ ನಿಜ ಇಟ್ಕೊಳ್ಳೋಣ ಹತ್ತೊಂಬತ್ತಕ್ಕೆ ನೀವಲ್ಲಿ ಹೋದ್ರಿ ಸೇರ್ಕೊಂಡ್ರಿ ಹತ್ತೊಂಬತ್ತಕ್ಕೆ ನೀವೆಲ್ಲ ಇನ್ನ ಸೇರ್ಕೊಂಡ್ಬಾರ್ದು ಅಂತ ಮಾತುಕತೆ ಎಲ್ಲ ಆಯ್ತು ಎಲ್ಲಾ ಆಯ್ತಲ್ವಾ ಇಪ್ಪತ್ತೆರಡಕ್ಕೆ ಜನತಾ ಕರ್ಫ್ಯೂ ಮಾಡ್ತೀವಿ ಅಂತ ಮೋದಿ ಅವರು ಎರಡು ದಿನ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಿದ ಮೇಲೂ ಕೂಡ ನೀವು ಲಾಕ್ ಡೌನ್ ಆಗತ್ತೆ ಜನತಾ ಕರ್ಫ್ಯೂ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಆ ವಿಷಯ ನಿಮಗೆ ಶುಕ್ರವಾರ ಭಾನುವಾರ ಜನತಾ ಕರ್ಫ್ಯೂ ಬಂದರೆ ಶುಕ್ರವಾರನೇ ನಿಮಗೆ ಗೊತ್ತಾಗಿರುತ್ತೆ ಶುಕ್ರವಾರ ಶನಿವಾರ ನೀವೇನು ಮಾಡ್ತಾ ಇದ್ರಿ ಗೆಣಸು ಕೇಳ್ತಾ ಇದ್ರ ಕೂತ್ಕೊಂಡು ಇದಕ್ಕೆ ಯಾರ ಹತ್ರ ಕೊಡ್ತಾರೆ ಆ ಎರಡು ದಿನ ಮಾಡ್ತಾ ಇದ್ರಿ ಓಕೆ ಅಲ್ಲಿಂದ ಬರೋದಕ್ಕೆ ಇದೇ ಇರಲಿಲ್ಲ ಅದೂ ಇರಲಿಲ್ಲ ಮಣ್ಣು ಮಸಿ ಇಪ್ಪತ್ತ ಎರಡನೇ ತಾರೀಕಿನವರೆಗೂ ಭಾರತದಲ್ಲಿ ಜನತಾ ಕರ್ಫ್ಯೂ ಏನಾಯಿತು ಅವತ್ತಿನ ಅವತ್ತಿನ ದಿನ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಾತ್ರ ರೈಲುಗಳ ಸಂಚಾರ ನಿನ್ನೆವರೆಗೂ ಬಂದಾಗಿತ್ತು ಬಿಟ್ರೆ ಅದಕ್ಕೂ ಮುಂಚೆ ಬಂದಾಗಿರಲಿಲ್ಲ ಓಡಾಡೋದಕ್ಕಾಗ್ತಿರ್ಲಿಲ್ಲ ಬಸ್ಗಳ ವ್ಯವಸ್ಥೆ ಇರಲಿಲ್ಲ ಟ್ರೈನ್ಗಳ ವ್ಯವಸ್ಥೆ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಗುಂಪಾಗ್ಬಿಟ್ಟು ಸಾವಿರದ ಏಳ್ನೂರಿಂದ ಎರಡು ಸಾವಿರ ಜನ ಇದ್ವಿ ಅಂತ ಕೆಲವು ಕೆಲವ್ರು ಪ್ರೂಫ್ಗಳು ಕೊಡ್ತಿರಲ್ಲ ಹೋಗಿ ತೆಗೆದು ನೋಡಿ ಇಪ್ಪತ್ತೆರಡನೇ ತಾರೀಕು ಮಿಡ್ ನೈಟ್ ಇಂದ ರೈಲುಗಳ ಸಂಚಾರ ಸ್ಟಾಪ್ ಆಗಿದ್ದು ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ನೀವು ಏನು ಮಾಡ್ತಾ ಇದ್ರಿ ಹೊರಡ್ಬೋದಾಗಿತ್ತಲ್ಲ ಹೊರಡ್ಬೋದಾಗಿತ್ತಲ್ಲ ಟ್ರೈನ್ಗಳಿತ್ತು ಬಸ್ಗಳಿತ್ತು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಲಾಕ್ಡೌನ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಲ್ಲ ಕೆಲವೊಂದು ಸ್ಟೇಟ್ ಗೋರ್ಮೆಂಟ್ಗಳು ಲಾಕ್ಡೌನ್ಗಳನ್ನ ಮಾಡಿದ್ವು ಮುಂಚೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಿದ್ವು ಕರ್ನಾಟಕನೂ ಸೇರಿದಂತೆ ಡೆಲ್ಲಿನೂ ಸೇರಿದಂತೆ ಎಲ್ಲ ಮಾಡಿದ್ರು ಆದರೆ ಸೆಂಟ್ರಲ್ ರೈಲ್ವೇಸ್ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ರೈಲುಗಳ ಓಡಾಟವನ್ನು ಕ್ಯಾನ್ಸಲ್ ಮಾಡಬೇಕು ಸ್ಟಾಪ್ ಮಾಡಬೇಕು ಬಂದ್ ಮಾಡಬೇಕು ಲಾಕ್ಡೌನ್ ಮಾಡಬೇಕು ಅಂತಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಾಧ್ಯ ಸೊ ಇಪ್ಪತ್ತೆರಡನೇ ತಾರೀಕು ಮಿಡ್ ನೈಟ್ ಇಂದ ಕೇಂದ್ರ ಸರ್ಕಾರ ರೈಲುಗಳ ಸಂಚಾರವನ್ನ ಏನು ಪ್ಯಾಸೆಂಜರ್ ರೈಲುಗಳ ಸಂಚಾರವನ್ನ ಸ್ಟಾಪ್ ಮಾಡುತ್ತೆ ಅಲ್ಲಿವರೆಗೂ ನೀವೇನು ಮಾಡಿದ್ರಿ ಅಲ್ಲಿವರೆಗೂ ನೀವು ಏನು ಮಾಡಿದ್ರಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇನ್ನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಬರ್ತಾ ಇದೆ ತುಂಬ 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 ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವರು ಮುಸಲ್ಮಾನ ಬಂಧುಗಳು ನೀವೆಲ್ಲ ಯಾರು ನೀವೆಲ್ಲ ಯಾಕೆ ಹೋದ್ರಿ ಬಂದುಬಿಟ್ಟು ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಯಾಕೆ ಹರಡ್ಸ್ತಾ ಯಾಕೆ ಓಡಾಡ್ತಾ ಇದ್ದೀರಾ ನೀವು ಮಾಡಿದ ತಪ್ಪು ಹೋಗ್ಬಾರ್ದು ಅಂತ ಕೆಲವರು ಮುಸಲ್ಮಾನ ಮುಸಲ್ಮಾನ ಬಂಧುಗಳು ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಐನೂರು ರೂಪಾಯಿದು ಒಂದಷ್ಟು ನೋಟ್ಗಳು ಇಟ್ಕೊಂಡು ಅವನು ಯಾರು ಅಂತ ಗೊತ್ತಿಲ್ಲ ಅವನು ಅವ್ನಿಗೆ ಏನಂತ ಬೈಬೇಕು ಅಂತ ಭಾಷೆಗೂ ಬರಲ್ಲ ಅಷ್ಟು ಕೆಟ್ಟು ಬೈಗಳಲ್ಲಿ ಬೈಗಿಡಿದ್ರು ಅವನಿಗೆ ತಪ್ಪೇನಿಲ್ಲ ಅಂತ ನಾನು ಹೇಳ್ಕೊತೀನಿ ನಾನು ಹೇಳೋದಕ್ಕಿಂತ ಆ ವಿಡಿಯೋ ನೋಡಿ ಫಸ್ಟ್ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೊರೋನಾ ಜೈಸಿ ಬಿಮಾರಿಗು ಇಲಾಖ್ ನೋಡಿ ಆ ಐನೂರು ರೂಪಾಯಿ ನೋಟಿನ ಕಂತನ ಇಟ್ಕೊಂಡು ಅದನ್ನ ಮೂಸ್ತಾನೆ ಅದಕ್ಕೆ ವೈರಸ್ನ ಒಂದು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಎಲ್ಲೆಲ್ಲಿ ನೋಟ್ಗಳು ಎಲ್ಲೆಲ್ಲಿ ಹೋಗುತ್ತೆ ಯಾರಿಸ್ಕೊತಾರೆ ಅವ್ರಿಗೆಲ್ಲ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಬಿಡ್ತಾನೆ ಅಂತ ಹೇಳಿದ್ರೆ ಇವ್ನನ್ನ ಏನನ್ಬೇಕು ಇವ್ನು ನಿಜವಾಗ್ಲೂ ಭಾರತೀಯ ಮುಸಲ್ಮಾನನ ಇವ್ ನಿಜವಾಗ್ಲೂ ಇಂಡಿಯಾದ ಮುಸ್ಲಿಮ್ ಏನು ಏನು ತಗೊಂಡು ಹೊಡಿಬೇಕಿತ್ತು ಅವ್ರಿಗೆ ನಿಜವಾದ ಭಾರತೀಯ ಮುಸಲ್ಮಾನ ಅಂದ್ರೆ ಯಾರು ಗೊತ್ತಾ ಜಸ್ಟ್ ಈ ವಿಡಿಯೋ ನೋಡಿ ಹಾ ಭೈ ಜೋ ಪೋ ಪಡೆ ಜುಸ್ತಾನೆ ಅಂದರೆ ಪಡೆ ಕ್ಯಾ तुम्हारे को थक गई राज्य सरकारें थक गई प्रधानमंत्री मोदी जी थक गए सब समझा समझा के थक गए तुम्हारे समझ में नहीं आ रही है घर में बैठना घर में बैठना नहीं समझ में आ रही है ठीक है इटली में जर्मनी में जो हिंदुस्तानी बैठे हुए हैं वो बेचारे वीडियो बना बना के तुम्हें भेज भेज के थक गए कि तुम हिंदुस्तानी हो मान जाओ तुम निपट जाओगे मार जाओ, जाओ नहीं माने तुम नहीं माने ठीक है अब आज एक हजार से लेके एक हजार के ऊपर हमारा आंकड़ा पहुंचने जा रहा है तो सैकड़ों में थे हजारों में हो गए हजारों से कब लाखों में पहुंच जाएंगे पता भी नहीं चलेगा पूरी पूरी के बस्तिया, कालोनी के, परिवार के परिवार, इटली भीड़ भीड़ कोरोना कोरोना, अमरीका जर्मनी पूरा पूरी दुनिया जो हाथ टेक चुकी है वो कोरोना है एक करोड़ की आबादी अपनी कितो को निपटाएंगे कितों को करवाओगे समाज के दुश्मन मत बनो परिवार के दुश्मन मत बनो क्या जानवर भी होता है वो भी अपने घर परिवार को हिफाजत कर लेता है मगर तुम अपने परिवार के बाहर निकल निकल के जाते हो बीमारी लाने के लिए तुम्हारे समझ में नहीं आएगी और क्षेत्र में जितने भी जिस क्षेत्र जि के अंदर जो जो प्रभावशील व्यक्ति हैं जो भी इनका प्रभाव है उनसे गुजारिश करूंगा साहब कि आप भी अपना फर्ज निभाएं उन लोगों को रोको जो चोराए आबाद करते हैं बस्तियों में मोहल्लों में इधर उधर घुमा करते हैं फालतू की बैठकें करते हैं इनको समझाओ डांटते फटकार थे जिस तरह से समझे समझाओ यह मत सोचो कि कौन क्या सोचेगा अपना फर्ज निभाओ जिसको जो सोचना है, सोचता रहे जिंदा रहेंगे तो सब सोचेंगे क्या भाई क्या मतलब रहेगा जीवन का और आपके होने का जिंदगी के अंदर क्या मतलब है अगर अपन यह फर्ज नहीं निभा पाए तो ये बेचारे इन घर घर क्या होता है इनसे तो पूछो ये इतने इतने बेचारे निकल पड़े हैं भूखे प्यासे मजदूर इनका इनको इनको, इनको परिवार घर इन, क्या होता है हजारों की तादाद ता, में भूखे प्यासे निकल रहे हैं पैदल पैदल अपने परिवार के पास जा रहे हैं घर के पास जाने के लिए तरस रहे और तुम्हें तुम्हारे घर के अंदर पड़े हो तुम्हारे से रह जा रहा है क्या मोदी जी लॉकडाउन लगाने के बाद में माफी मांग रहे हैं टीवी के ऊपर के माफ कर दो यार मेरे से गलती हो गई और उनको मालूम है ना कि तुम्हारी जियालत कितनी है कि तुम इस लायक भी नहीं हो कि तुम इस मुल्क के डॉक्टरों को पुलिस को और स्टाफ को जो इस मदद में लगे उनको तुम ढंग से मुबारकबाद भी दे सको दे सको तुम्हें उनको धन्यवाद देने के लिए बुलाया कि गैलरी में आके ताली बजा के थाली बजा के धन्यवाद देना इतना बड़ा जहल हो तुम्हारी जियालत की क्या परिचय तुमने मेले लगा दिए बाजारों में चोरा में मेले लगा दिया तुमने थाली ढोलक बजा के ढो पटाखे ले लेकर निकल गए मान जाओ रहे मान जाओ पूरी दुनिया हंस रही है अपनी

एक टाइम का खाना कम बनेगा वो पूछना अपने बुजुर्गों से इतिहास इसलिए हाथ जोड़ के मतलब तुम समझ जाओ यार बस बात, बात समझ जाओ घरों में रह जाओ यार मत करो दुश्मनी अपने मत से दुश्मनी मत करो बस बैठ जाओ घर के अंदर इसी में भलाई है और यही इस कोरोना का इलाज है बस और कुछ नहीं है बस यूनो भारतीय मुसलमान यून नगले वीडियो ಅವನ್ನ ಎಲ್ಲೇ ಸಿಕ್ಕಿದ್ರು ಯಾವುದೇ ಸ್ಟೇಟ್ ಅವನಾದರೂ ಆಗಿರಲಿ ಯಾವುದೇ ರಾಜ್ಯ ಸರ್ಕಾರ ಆದರೂ ಆಗಿರ್ಬೋದು ಈ ಸ್ಟೇಟ್ ಈ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಅವನ್ನ ಹಿಡಿದು ಅವನ್ನ ಅವನಿಗೆ ಕೊಡೋಂಥ ಒಂದು ಶಿಕ್ಷೆ ಇದೆಯಲ್ಲ ನೆನ್ಪಿಡ್ಕೊಬೇಕು ಹಂಗೆ ಕೊಡಬೇಕು ಓಕೆ ಅದಾಯಿತು ಇವಾಗ ಇನ್ನು ಕೆಲವರು ಮಾತಾಡ್ತಾರೆ ಇದಕ್ಕೊಂದು ಧರ್ಮದ ಬಣ್ಣ ಕಟ್ಬಿಟ್ರಿ ಅವ್ರೇನು ಭಯೋತ್ಪಾದಕರಲ್ಲ ಎಲ್ಲ ಹೋಗ್ಬಿಟ್ಟು ನಾವು ಹಿಂಗೆ ಬೇರೆ ಧರ್ಮದವರೆಲ್ಲ ಹೋಗ್ಬಿಟ್ಟು ಹಿಂಗೆ ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕೆಲವರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇವರು ಅದೇ ಥರ ಹೋಗ್ಬಿಟ್ಟು ಮಸೀದಿಲಿ ಪ್ರಾರ್ಥನೆ ಮಾಡ್ಕೊಂಡು ಬರಕ್ಕೆ ಹೋಗಿದ್ರು ಅಂತ ಓಕೆ ಡನ್ ನಿಜ ಅಂತಲೇ ಇಟ್ಕೊಳೋಣ ಹೋಗಿ ಬಂದ್ರಲ್ವಾ ಈಗ ಕಳೆದ ಎರಡು ದಿನದಿಂದ ಕಳೆದ ಎರಡು ದಿನ ಅಲ್ಲ ಎಷ್ಟು ದಿನದಿಂದ ಮೀಡಿಯಾಗಳನ್ನ ಆನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗಳನ್ನ ಓಪನ್ ಮಾಡಿದ್ರೆ ಕೊರೋನಾ ಅನ್ನೋ ಒಂದು ಮಾತು ಬಿಟ್ಟು ಬೇರೆ ಇನ್ಯಾವ ಮಾತುಗಳು ಕೂಡ ಯಾವ ನ್ಯೂಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಹರಿದಾಡ್ತಾ ಇಲ್ಲ ಬರೀ ಕೊರೋನಾ 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 ಅಲ್ವಾ ಕಳೆದ ಎರಡು ದಿನದಿಂದ ಎರಡು ಮೂರು ದಿನದಿಂದ ಈ ನ್ಯೂಸ್ ಸ್ಪ್ರೆಡ್ ಆದ್ಮೇಲೆ ಕೇಳ್ಕೊತಾ ಇದ್ದಾರೆ ನೀವು ಯಾರ್ಯಾರು ಹೋಗಿದ್ರಿ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ವಾಲಂಟಿಯರ್ ಆಗಿ ಬನ್ನಿ ಚೆಕ್ಅಪ್ ಮಾಡಿಸ್ಕೊಳ್ಳಿ ಯಾಕೆ ಮನೆಯಲ್ಲೇ ಕೂತ್ಕೊಂಡಿದ್ದೀರಾ ಚೆಕಪ್ ಮಾಡಿಸ್ಕೊಳ್ಳಿ ನಿಮಗಿಲ್ಲ ಹೇಳಿದ್ರೆ ನೀವು ವಾಪಸ್ ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಎಲ್ಲ ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸೇರಿ ರಿಕ್ವೆಸ್ಟ್ ಇದ್ರು ನೀವುಗಳು ಯಾಕೆ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ನಿಮ್ಮ ನಿಜವಾದ ಉದ್ದೇಶ ಏನು ಅವ್ರು ನಿಜವಾಗ್ಲೂ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದ್ರು ಅವ್ರು ಏನೂ ಗೊತ್ತಿಲ್ಲ ಅವ್ರು ಅಮಾಯಕರು ಅಂತನೇ ಆಗಿದ್ರೆ ಹೊರಗಡೆ ಬಂದುಬಿಟ್ಟು ಅವರು ನಾವು ಹೋಗಿದ್ವಪ್ಪ ನಮಗೊಂದ್ಸರಿ ಚೆಕ್ ಮಾಡಿಬಿಡಿ ಅಂತ ಹೋಗ್ಬಿಟ್ಟು ಆರೋಗ್ಯ ಇಲಾಖೆ ಮುಂದೆ ಕೂತ್ಕೊಳ್ಳೋದಕ್ಕೆ ಏನು ಬಂದಿರೋದು ದೊಡ್ಡ ರೋಗ ಅವ್ರನ್ನ ಭಯೋ ಅವರಿಂದ ಭಯೋತ್ಪಾದಕರಲ್ಲ ಅವ್ರನ್ನ ಆತರ ಬಿಂಬಿಸಬೇಡಿ ಅಂತ ಹೇಳ್ತಿರೋರಿಗೆ ಕೆಲವೊಂದು ಕ್ವಶನ್ಗಳನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ಭಯೋತ್ಪಾದಕರಲ್ಲ ಓಕೆ ಹೊರಗಡೆ ಬರಲಿ ನಾವು ಹೋಗಿದ್ವಿ ಅಂತ ಹೇಳ್ಕೊಳ್ಳಿ ಇಂದೋರಲ್ಲಿ ಇವತ್ತು ಹೋಗಿದ್ದಾರೆ ಪೊಲೀಸ್ ಅವರು ಮೆಡಿಕಲ್ ಟೀಮ್ ಹೋಗಿದೆ ನಾವು ಡಾಕ್ಟರ್ಗಳು ಹೋಗಿದರೆ ಚೆಕಪ್ ಮಾಡೋಕ್ಕಂತೆ ಹೋದಾಗ ಏನು ತಬ್ಲೀಬ್ ಜಮಾತ್ ಸಮಾವೇಶಕ್ಕೆ ಹೋಗಿದ್ರು ಅವರಿಗೆ ಮಾಡೋಕ್ಕಂತ ಹೋದಾಗ ಅವರಿಗೆ ಕಲ್ಲು ತಗೊಂಡು ಹೊಡೆದು ಹೋರಿಸಿದ್ದಾರೆ ಯಾಕೆ ಉದ್ದೇಶ ಏನು ನೀವು ಭಯೋತ್ಪಾದಕರಲ್ಲ ನೀವು ತುಂಬ ಇನ್ನೋಸೆಂಟ್ಗಳು ನೀವು ಕೊರೋನಾನ ಇಡೀ ದೇಶ ತುಂಬಾ ಹರಡೋದು ನಿಮ್ಮ ಉದ್ದೇಶ ಅಲ್ಲ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿದ್ರೆ ಇಂದೋರ್ನಲ್ಲಿ ಇವತ್ತು ಪೊಲೀಸವ್ರ ಮೇಲೆ ಡಾಕ್ಟರ್ ಕಲ್ಲಿ ಹಾಕೊಡಿದ್ರಿ ಇಷ್ಟೆಲ್ಲ ಗೌರ್ಮೆಂಟ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಇನ್ನು ಮನೆ ಒಳಗಡೆನೇ ಯಾಕೆ ಬಚ್ಚಿಕೊಂಡು ಕುತ್ಕೊಂಡಿದಿರಾ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಉದ್ದೇಶ ಬೇರೆನೇ ಇದೆ ಈ ರೋಗನ ಇಂಡಿಯಾದಲ್ಲಿ ಇನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅದು ಬಿಟ್ಟರೆ ನಿಮ್ಮ ಉದ್ದೇಶ ಬೇರೆ ಏನೇನೂ ಇಲ್ಲ ಆ ಉದ್ದೇಶ ಆಗಿಲ್ಲ ಅಂದಿದ್ರೆ ದಯವಿಟ್ಟು ಇನ್ನೂ ಕಾಲ ಮಿಂಚಿಲ್ಲ ಬನ್ನಿ ಹೊರಗಡೆ ಯಾರೆಲ್ಲ ತಬ್ಲಿಗಿ ಜಮಾತ್ ಸಮಾವೇಶಕ್ಕೆ ಹೋಗಿದ್ರೋ ಅಷ್ಟು ಜನ ವಾಲಂಟಿಯರ್ ಆಗಿ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ನಿಜವಾಗ್ಲೂ ನೀವು ಭಾರತದವರೇ ಆಗಿದ್ರೆ ಭಾರತದ ಮೇಲೆ ನಿಮಗೆ ಬೆಲೆ ಅನ್ನೋದೇ ಇದ್ರೆ ಈ ಮಣ್ಣಿನ ಋಣ ನಿಮ್ಮ ಮೇಲೆ ಇದೆ ಅನ್ನೋದೇ ಆಗಿದ್ರೆ ಹೊರಗಡೆ ಬನ್ನಿ ಹೊರಗಡೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಇನ್ನೂ ಕಾಲ ಮಿಂಚಿಲ್ಲ ಇಲ್ಲಪ್ಪ ಯಾವ ಹೆಂಗಸತ್ರ ಏನೋ ನಮ್ಮ ಉದ್ದೇಶ ಅದಲ್ಲ ನಮ್ಮ ಉದ್ದೇಶನೇ ಬೇರೆ ಅಂತ ನೀವು ಅಂದ್ಕೊಂಡು ಎಲ್ಲೋ ಬಚ್ಚಿಕೊಂಡು ಕೂತ್ಕೊಂಡು ಎಲ್ಲೋ ನಾವು ಹರಡಿಸ್ಬಿಡ್ತೀವಿ ಅನ್ನೋ ಭ್ರಮೇಲ್ ಏನಾದಿದ್ರೆ ಓಕೆ ಡನ್ ಬಚ್ಚಿಕೊಂಡೇ ಕೂತ್ಕೊಳ್ಳಿ ಎಲ್ಲೆಲ್ಲೋ ಭೂಮಿ ಒಳಗಡೆ ನೂರಿಪ್ಪತ್ತು ನೂರೈವತ್ತು ಅಡಿ ಸುರಂಗದೊಳಗಡೆ ಇದ್ದವ್ರನ್ನೇ ಬಿಟ್ಟಿಲ್ಲ ಹುಡುಕಿ ಬಗೆದು ಎಳೆದು ಒಡ್ದಾಕವ್ರೆ ನಿಮ್ಮನ್ನೆಲ್ಲ ಹುಡ್ಕೋದು ಕರ್ಕೊಂಬಂದ್ಬಿಟ್ಟು ಒಳಗಡೆ ಹಾಕೋದು ಏನು ಮ್ಯಾಟ್ರಲ್ಲ ನೀವೇನು ತಪ್ಪು ಮಾಡಿಲ್ಲ ನೀವು ಜಸ್ಟ್ ಕೊರೋನಾ ಬಂದಿದ್ಯೋ ಇಲ್ವೋ ಅಂತ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತವ್ರೆ ಅದಕ್ಕೆ ನೀವು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಯಾವೆಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅಷ್ಟೇ ಇದಕ್ಕೆ ಧರ್ಮದ ಬಣ್ಣ ಕಟ್ಟೋದಾಗಲಿ ಒಬ್ಬ ಹಿಂದೂಯಿಂದ ಬಂತು ಕ್ರಿಶ್ಚಿಯನ್ನಿಂದ ಬಂತು ಮುಸ್ಲಿಮಿಂದ ಬಂತು ಜೈನಿಂದ ಬಂತು ಯಾರಿಂದ ಬಂತು ಅನ್ನೋದು ಹೇಳೋದಾಗ್ಲಿ ಕೊರೋನಾ ವೈರಸ್ ಎಲ್ರಿಗೂ ಒಂದೇ ಸಿಎಂ ನೋಡಲ್ಲ ಪಿ ಎಮ್ ನೋಡಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಯಾವನ್ನೂ ನೋಡಲ್ಲ ಬಂತು ಅಂದರೆ ಬಗಣಿ ಗೂಟಾನೆ ಸಾಯಿಸಿಕೊಂಡು ಇನ್ನೊಂದಷ್ಟನ್ನು ಕಬ್ಬಿಸ್ಬಿಟ್ಟು ಹೋಗ್ತಾ ಇರುತ್ತೆ ಸೊ ಮತ್ತೆ ಕೇಳ್ಕೊತಾ ಇದ್ದೀನಿ ಕಾಲ ಮಿಂಚಿಲ ಹೊರಗೆ ಬನ್ನಿ ನೀನು ನಿಜವಾಗ್ಲೂ ಭಾರತೀಯರಾಗಿದ್ದರೆ ನೀವು ಭಾರತೀಯರಲ್ಲ ನಿಮಗೆ ಭಾರತದ ಮೇಲೆ ಕರುಣೆ ಇಲ್ಲ ಭಾರತದ ಮೇಲೆ ನಿಮಗೆ ಕನ್ಸರ್ನ್ ಇಲ್ಲ ನಿಮ್ಮ ಸುತ್ತಮುತ್ತ ವಾಸ ವಾಸ ಮಾಡ್ತಾ ಮೇಲೆ ಕನ್ಸರ್ನ್ ಇಲ್ಲ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರ ಮೇಲೂ ಕನ್ ಕನ್ಸರ್ನ್ ಇಲ್ಲ ಅಂತ ಹೇಳಿದ್ರೆ ಬಚ್ಚಿಕೊಂಡೆ ಕೂತ್ಕೊಳ್ಳಿ ಅದಕ್ಕೊಂದಿನ ಗೌರ್ಮೆಂಟ್ ಉತ್ತರ ಕೊಡುತ್ತೆ ನಮಸ್ಕಾರ